ಅಮಾನುಷವಾದಂತಹ ಈ ಹೇಯ ಕೃತ್ಯ ಏನು ನಡೆದಿದೆ ಒಂದು ರಾಷ್ಟ್ರಾದ್ಯಂತ ಜನ ಭುಗಿಲದಿದ್ದಾರೆ ರೈತ ಸಮುದಾಯ ಕಳೆದ 10 ತಿಂಗಳಿಂದ ಏನು ದೆಹಲಿಯ ಗಡಿ ಭಾಗದಲ್ಲಿ ನಡೆಯತಾ ಇದೆ ಕೃಷಿ ಕಾಯ್ದೆಗಳನ್ನು ಹಿಂಪಡಿಸಬೇಕು ಅಂತ ಹೇಳಿಬಿಟ್ಟು ಹೋರಾಟ ನಡೆಯತಾ ಇದೆ ಅದರ ಹಿನ್ನೆಲೆ ಒಳಗಡೆ ಬಿಜೆಪಿಯ ಯುಪಿ ಸರ್ಕಾರ ಹತಾಶರಾಗಿಬಿಟ್ಟು ಈ ರೀತಿಯ ಒಂದು ಅಮಾನುಷ ಕೃತ್ಯವನ್ನು ಎಸಗಿದ್ದಾರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ತಕ್ಕ ಪಾಠ ದೇಶ ಜನತೆ ಕಲಿಸುತ್ತಾರೆ ಈ ಬಿಜೆಪಿಗೆ ಇದೊಂದು ಫ್ಯಾಸಿವಾದದ ಒಂದು ಕರಾಳ ಛಾಯೆ ಈ ರಾಷ್ಟ್ರಕ್ಕೆ ಮೂಡಿ ಬಂದಿದೆ ಈ ಫ್ಯಾಸಿವಾದ ಕರಾಳ ಛಾಯೆ 1935 ಇಸ್ವಿನಲ್ಲಿ ಹಿಟ್ಲರ್ ಯಾವ ರೀತಿ ಜರ್ಮನ್ ನಲ್ಲಿ ನಾಶ ಮಾಡಕ ಹೊರಟ ಆ ಒಂದು ನಾಶದ ಅಂಚಿನಲ್ಲಿ ಇವತ್ತು ನಮ್ಮ ದೇಶವನ್ನು ನಾಶ ಮಾಡಕ್ಕೆ ಹೊರಟಿದ್ದಾರೆ ಈ ವಾನರ ಸಂತತಿ ಬಿಜೆಪಿ ಸಂತತಿ ಆದ್ರಿಂದ ಜನತೆ ಇದಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಬೆಳೆಯುತ್ತೆ ಅಂತ ಹೇಳ್ತಾ ನಮ್ಮ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಕೆಕೆಎಂಎಸ್ ಇಂದ ಮತ್ತು ಸಂಯುಕ್ತ ಹೋರಾಟ ಕಿಸಾನ್ ಏನಿದೆ ರಾಷ್ಟ್ರದಂತ ಚಳವಳಿ ಬೆಳೆಸ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳತಾ ಇದೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ ಇನ್ಕಲಾಬ್ ಜಿಂದಾಬಾದ್ ರೈತರ ಹೋರಾಟ ಚಿರಾಯವಾಗಲಿ ಇದೀಗ ನಮ್ಮ ಜೊತೆ ಎಚ್ ಎಸ್ ದಿವಾಕರ್ ಅವರು ಇದ್ದಾರೆ ಸಂಘಟನೆಯ ಸಂಚಾಲಕರು ಬನ್ನಿ ಮಾತಾಡಿಸೋಣ ಸರ್ ನೆನ್ನೆ ಲಕ್ಕಿಂಪುರ್ ಕೇರಿ ಜಿಲ್ಲೆಯಲ್ಲಿ ಮೂರು ರೈತರನ್ನು ಅಮಾನುಷವಾಗಿ ಕಾರನ್ನು ಚಲಾಯಿಸಿದರ ಮುಖಾಂತರ ಅದೇ ರೀತಿ ಪೊಲೀಸ್ ಬೆಂಗಾವಲು ಇರುವಾಗಲೇ ಕೇಂದ್ರ ಮಂತ್ರಿಯವರ ಮಗ ಇದಕ್ಕೆ ಸಂಬಂಧಿಸಿದಂಗೆ ಏನು ಹೇಳ್ತೀರಾ ನಾವು ಸಂಯುಕ್ತ ಕಿಸಾನ್ ಮೋರ್ಚಾ ಆರ್‌ಕೆಎಸ್ ಎಕೆಕೆಎಂಎಸ್ ವತಿಯಿಂದ ನಿನ್ನೆ ನಡೆದಂತ ಬಿಜೆಪಿ ಆರ್‌ಎಸ್‌ಎಸ್ ಗುಂಡಾಗಳ ಸೇರ್ಕೊಂಡ್ಬಿಟ್ಟು ರೈತರನ್ನು ಕಗ್ಗೊಲು ಮಾಡಿರತಕ್ಕಂತದ್ದು ಘಟನೆಯನ್ನು ನಾವು ತೀವ್ರ ಖಂಡನೆ ಮಾಡ್ತಾ ಇದೀವಿ ಇಲ್ಲಿವರೆಗೆ ರೈತರ ಬಗ್ಗೆ ಬಿಜೆಪಿ ಸರ್ಕಾರ ಬಹಳ ಅಮಾಯವಾಗಿ ಬಿಟ್ಟು ಅವರನ್ನು ನೋಡ್ಕೊಂಡಿರೋದು ಆ ಬಿಜೆಪಿ ಹೇಳ್ತಿರೋದು ರೈತರು ಗುಂಡಾಗಳು ರೈತರು ಪ್ರಯೋಜಕರು ಅಂತ ಬಿಜೆಪಿ ಸರ್ಕಾರ ಪ್ರಧಾನಮಂತ್ರಿ ಸೇರ್ಕೊಂಡ್ಬಿಟ್ಟು ಎಲ್ಲ ಮಂತ್ರಿಗಳು ಇವತ್ತು ರೈತರ ಮೇಲೆ ಘೋರ ದಾಳಿ ಮಾಡ್ತಿರೋದು ಅವರ ಮೇಲೆ ಜಲಪ್ರಂಗಿ ಮಾಡ್ತಿರೋದು ಆದರೂ ಕೂಡ ನಮ್ಮ ರೈತರು ಏನಂತ ಅಂದ್ಬಿಟ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಗ್ಗಟ್ಟಾಗಿದ್ದಾರೆ ಅವರು ಎಲ್ಲಿವರೆಗೆ ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ಹೋಗಲ್ಲ ಅಲ್ಲಿವರೆಗೆ ಈ ಹೋರಾಟ ಮುಂದುವರಿಯುತ್ತೆ ಇದಕ್ಕೋಸ್ಕರ ಇಡೀ ದೇಶದ ಜನತೆ ಇವತ್ತು ಕಪ್ಪು ದಿನ ಆಚರಿಸಿದ್ವಿ ನಾವು ಬಿಜೆಪಿ ಸರ್ಕಾರ ಅದಾನಿ ಅಂಬಾನಿ ಅವರ ಗುಲಾಮರಾಗಿದ್ದಾರೆ ಅವರು ಅವ್ರ ಬೆನ್ನು ತಿಕ್ತಾ ಇದ್ದಾರೆ ಅವರು ಅದಕ್ಕೋಸ್ಕರ ಇವತ್ತು ನಾವು ಹೋರಾಟ ಬೆಳೆದ್ವಿ ಬರೀ ಬಿಜೆಪಿ ವಿರುದ್ಧ ಅಲ್ಲ ಇವತ್ತು ಹೋರಾಟ ಗೌತಮ್ ಅದಾನಿ ಮುಖೇಶ್ ಅಂಬಾನಿ ಅವರ ಇಡೀ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ನಮ್ಮ ಹೋರಾಟ ನಡೀತಾನಿದೆ ಎಲ್ಲಿವರೆಗೆ ಸರ್ಕಾರ ಈ ಕೃಷಿ ಕಾಯ್ದೆ ವಾಪಸ್ ತಗೊಳ್ಳಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ ಗೆಲ್ಲೇ ಗೆಲ್ತೀವಿ ನಾವು ಇದು ರೈತರನ್ನು ಎದುರಿಸುವಂತಹ ಅದೇ ರೀತಿ ಬೆದರಿಕೆಯನ್ನು ಹಾಕುವಂಥ ತಂತ್ರ ಇರ್ಬೋದ ಇದು ಗುಂಡಾಗಿರಿ ಅವರು ರೈತರ ಬಗ್ಗೆ ಸಾಕಷ್ಟು ಕೆಟ್ಟ ಕೆಟ್ಟ ಮಾತಾಡ್ತಿರೋದು ಬೇರೆ ಬೇರೆ ರೀತಿಯಾಗಿದ್ದು ಧಮಕಿ ಹಾಕ್ತಿರೋದು ಆರೆ ಈ ಧಮಕಿ ಮಾನ್ಯ ಪ್ರಧಾನಮಂತ್ರಿಗಳೇ ಈ ಧಮಕಿ ನಡೆಯೋಕ್ಕಾಗಲ್ಲ ಇವತ್ತು ರೈತರು ಸಂಘಟಿತರಾಗಿದ್ದಾರೆ ಅವ್ರು ಒಗ್ಗಟ್ಟಾಗಿದ್ದಾರೆ ನಿಮ್ಮನ್ನು ಮನಸ್ಸಿಗೆ ನಾವು ಬಿಡಲ್ಲ ನಾವು ಆ ರೀತಿಗೋಸ್ಕರ ನೀವೆಷ್ಟೇ ಧಮಕಿ ಹಾಕಿ ಎಷ್ಟೇ ಪೊಲೀಸ್ನ ಯೂಸ್ ಮಾಡಿ ನೀವು ಎಷ್ಟೇ ರೈತರನ್ನು ಸಾಯಿಸಿ ನೀವು ಆದರೆ ಈ ಹೋರಾಟ ಮಾತ್ರನೇ ವಾಪಸ್ ಹೋಗಲ್ಲ ನಾವು ಗೆದ್ದೆ ಗೆಲ್ತೀವಿ ಬಿಜೆಪಿ ಸರ್ಕಾರನ ಮಣಿಸ್ತೀವಿ ನಾವು ಈ ಕಗ್ಗೊಲೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆಯನ್ನು ನೀಡ್ತೀರಾ ಮತ್ತು ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀರಾ ಈ ಕೂಡಲೇ ಆ ಮಂತ್ರಿ ಮಗ ಚಿಕ್ಕಪ್ಪನ ಕೂಡಲೇ ಅರೆಸ್ಟ್ ಮಾಡಬೇಕು ಅವರೆಲ್ಲ ಕ್ರಿಮಿನಲ್ಗಳು ಗುಂಡಾಗಳು ಅವರು ಹೇಗೆ ಹೇಗೆ ಮಗನ ಮೂಲಕ ಪಿಸ್ತೂಲ್ ಬಂತು ಪಿಸ್ತೂಲ್ ಎಲ್ಲಿಂದ ಬಂತು ಅಂದ್ರೆ ಇಡೀ ಬಿಜೆಪಿ ಸರ್ಕಾರ ಹರಿಯಾಣದ ಮುಖ್ಯಮಂತ್ರಿ ಯು ಪಿ ಎ ಮುಖ್ಯಮಂತ್ರಿ ಅವರು ಸಂಪೂರ್ಣವಾಗಿ ಬಿಟ್ಟು ಧಮಕಿ ಹಾಕ್ತಾ ಇದ್ದಾರೆ ಅವರು ಇಲ್ಲ ಸಲದ ಮಾತನಾಡ್ತಿರೋದು ಇದನ್ನ ನಾವು ಸಹಿಸಲ್ಲ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಕಮಿಟ್ ನಾವು ಕೇಳ್ತಾ ಇದೀವಿ ಸರ್ಕಾರಕ್ಕೆ ಕೃಷಿ ಮಸೂದೆಗಳಿಗೆ ಸಂಬಂಧಿಸಿದಂತೆ ಅದರ ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ಮದು ಮುಂದೆ ನವೆಂಬರ್ 26ರಿಂದ ಇಡೀ ಡೆಲ್ಲಿ ಚಲೋ ಕಾರ್ಯಕ್ರಮ ಬೇರೆ ಬೇರೆ ಆಗಿರ್ತಕ್ಕಂಥ ಉಗ್ರವಾಗಿರ್ತಕ್ಕಂಥ ಹೋರಾಟನ ಕೈಗೊಳ್ಳುತ್ತಿದ್ರ ಮೂಲಕ ಒಟ್ಟಾರೆ ಸರ್ಕಾರಕ್ಕೆ ಫೈನಲ್ ಆಗಿ ಏನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಾ ನಾವು ಮಾತ್ರ ಹೋರಾಟ ನಿಲ್ಲಿಸಲ್ಲ ನಾವು ನೀವು ಎಷ್ಟೇ ಧಮಕಿ ಹಾಕಿ ಎಷ್ಟೇ ಗುಂಡಾಗಿರಿ ಮಾಡಿ ಇಡೀ ದೇಶ ಜನತೆ 70 ಕೋಟಿ ಜನ ರೈತರಿದ್ದಾರೆ ಇವತ್ತು ಆ ರೈತರು ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ಎಚ್ಚೆತ್ತುಕೊಂಡಿದ್ದಾರೆ ಅವರು ಒಗ್ಗಟ್ಟಾಗಿದ್ದಾರೆ ಬೇಡಿಕೆ ಇತ್ಯರ್ಥ ಅವರಿಗೆ ನಾವು ಹೋರಾಟ ಮುಂದುವರಿಸ್ತೀವಿ ನಾವು ಇದಿಷ್ಟು ಸಂಚಾಲಕರಾದಂಥ ಎಚ್ ಎಸ್ ದಿವಾಕರ್ ಅವರ ಮಾತು ಕ್ಯಾಮ್ರಾಮ್ಯಾನ್ ಬಸವರಾಜ್ ಜೊತೆ ಸಂಪತ್ ಶೈವ ಕರ್ನಾಟಕ ಟಿವಿ ಬೆಂಗಳೂರು